ಪ್ರತಿಯೊಬ್ಬರಿಗೆ ಇವತ್ತು ಆದಾಯ ತರಬೇಕು ಅಂದ್ರೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ಕೋಟಿ ಹಣ ಇವತ್ತು ನಾನಿವತ್ತು ಈ ಸರ್ಕಾರದಿಂದ ಖರ್ಚು ಮಾಡಬೇಕು ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ. ಈ ಕಾಂಗ್ರೆಸ್ ಬಿಜೆಪಿಯವರನ್ನ ಕಟ್ಟಿಕೊಂಡು ಮತ್ತೆ ನಾನು 50-60 ಸೀಟು ಗೆದ್ದು ಇವ್ರ ಜೊತೆ ಸೇರಿದ್ರೆ ಈ ಕಾರ್ಯಕ್ರಮ ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ 123 ಗುರಿ ಇಟ್ಟು ಏನು ಹೊರಟಿದ್ದೇನೆ, ಒಂದು ಬಾರಿ ಪರೀಕ್ಷೆ ಮಾಡಿ ನಿಮ್ಮ ಬದುಕಿಗೆ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಇವತ್ತು ನನ್ನ ಆರೋಗ್ಯ ಲೆಕ್ಕಿಸದೆ ಹಳ್ಳಿ ಹಳ್ಳಿ ಮೇಲೆ ನಾನೇನು ಬರ್ತಾ ಇದ್ದೇನೆ. ಇಲ್ಲಿ ನಮ್ಮ ಲೀಡರು ಒಂದು 100 ಬಾರಿ ಹೇಳಿದ್ದೀವಿ, ಮುದುಗಲ್ನ ತಾಲೂಕು ಕೇಂದ್ರವಾಗಿ ಸರ್ಕಾರ ಬಂದ ಒಂದು ತಿಂಗಳಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಹೇಳ. ಎಲ್ಲ ರೀತಿಯ ಒಂದು ಮುದುಗಲ್ಲು ತಾಲೂಕು ಕೇಂದ್ರ ಆಗ್ತಕ್ಕಂಥ ಎಲ್ಲ ರೀತಿಯ ಒಂದು ಅವಕಾಶಗಳಿದೆ ಅಂತಕ್ಕಂಥದ್ದನ್ನ ಏನು ಹೇಳ್ತಾ ಇದ್ದಾರೆ. ಸರ್ಕಾರ ರಚನೆ ಆದ ಒಂದು 2 ತಿಂಗಳೊಳಗೆ ಮುದುಗಲ್ ಪಟ್ಟಣವನ್ನ ತಾಲೂಕು ಕೇಂದ್ರ ಮಾಡೋದಷ್ಟೇ ಅಲ್ಲ, ಈಗ ನಾನು ಬರಬೇಕಾದ್ರೆ ನಾನು ನೋಡಿರಲಿಲ್ಲ. ನಾನೊಂದು 2 ಬಾರಿ ಬಂದೆ ಇಲ್ಲಿ ಮುದುಗಲಿಗೆ, ಬಟ್ ಪ್ರಮುಖ ರಸ್ತೆ ಹೋದ್ರೆ ಈ ಕಡೆ ಹೋಗಿರಲಿಲ್ಲ. ಈಗ ಮೆರವಣಿಗೆ ಬರಬೇಕಾದ್ರೆ ನೋಡಿದೆ, ಆ ಕೋಟೆಯನ್ನು ನೋಡಿದ್ರೆ ನಮಗೆ ರೋಮಾಂಚನ ಆಗುತ್ತೆ. ಆ ಕೋಟೆ ನೋಡೋದು ಇವತ್ತು ಆ ಕೋಟೆಯನ್ನು ಸರಿಪಡಿಸಲಿಕ್ಕೆ ಸರಿಯಾಗಿ ಬರೀ ಉತ್ಸವ ಮಾಡೋದಲ್ಲ, ಆ ಕೋಟೆಯನ್ನು ಸರಿಪಡಿಸಿ ಆ ಮಾನ್ಯುಮೆಂಟ್ ಸರಿಯಾಗಿ ನಾವು ವೃದ್ಧಿ ಮಾಡಿದ್ರೆ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಪ್ರವಾಸಿ ತಾಣವಾಗಿ ಮಾಡಬಹುದು. ಪ್ರವಾಸಿ ತಾಣವಾಗಿ 100 ಕುಟುಂಬಗಳು ಆ ರೀತಿ ಮಾಡಿಕೊಂಡಾಗ ನಿಮ್ಮ ಬದುಕನ್ನು ನೀವೇ ಜೀವನ ರೂಪಿಸ್ಕೊಂತೀವಿ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ ಸಾಧ್ಯ ಇದೆ. ಕಣ್ಣಾರೆ ಕಂಡ ಇವತ್ತು ನನ್ನ ಮನಸ್ಸಲ್ಲಿ ಆಗಲೇ ಬಂದಿದೆ, ನಾನು ಈ ರಾಜ್ಯದಲ್ಲಿ ಈ ಬಾರಿ ನನಗೆ ವಿಶ್ವಾಸ ಇದೆ ನಿಮ್ಮಂತ ಪುಣ್ಯಾತ್ಮರ ಆಶೀರ್ವಾದದಲ್ಲಿ ಸರ್ಕಾರ ಬರುತ್ತೆ. ಆದರೆ ಸ್ವತಂತ್ರ ಸರ್ಕಾರ ಬೇಕು. ನನಗೆ ಯಾರು ನೋಡಿದ್ರು ಏನ್ ಹೇಳ್ತಾರೆ, ಕುಮಾರಣ್ಣವರೇ ಬಿಡಿ ನೀವೇ ಮುಖ್ಯಮಂತ್ರಿ ಇನ್ಯಾರು ಆಗಲ್ಲ ಅಂತ. ನನಗೆ ಮುಖ್ಯಮಂತ್ರಿ ಇನ್ಯಾವನ್ನು ಮನೆ ಬಾಗಿಲು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಮಾಡೋ ಅಂತ ಕೆಲಸ ಮಾಡಬೇಡಿ. ಕ್ಲಿಯರ್ ಮೆಜಾರಿಟಿ ಕೊಡಿ.